ಲೋಕವೇ ನಿನ್ನನ್ನು ತಿರಸ್ಕರಿಸಿದರೂ ಪರವಾಗಿಲ್ಲ, ನಿನ್ನಲ್ಲಿ ಜ್ಞಾನ ಭಂಡಾರ ಒಂದಿದ್ದರೆ ಸಾಕು, ತಿರಸ್ಕರಿಸಿದ ಲೋಕವೇ ನಿನ್ನನ್ನು ತಿರುಗಿ ನೋಡುವ ಹಾಗೆ ಬೆಳೆದು ನಿಲ್ಲುವೆ. ಎಲ್ಲಿರುವೆಯೋ ಅಲ್ಲಿಂದಲೇ ಶುರು ಮಾಡು, ಎಷ್ಟಿದೆಯೋ ಅಷ್ಟರಲ್ಲಿ ಬಳಸಿಕೋ, ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಿಸೋ. ನಮ್ಮನ್ನ ಭಾರ ಅಂದುಕೊಳ್ಳುವ ಸಂಬಂಧಗಳ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ಅವುಗಳಿಂದ ದೂರವಾಗಿ ಒಂಟಿಯಾಗಿ ಬದುಕುವುದು ಒಳ್ಳೆಯದು. ಅಹಂಕಾರದಿಂದ ತುಂಬಿದ ಮನುಷ್ಯನು ಇತರರನ್ನು ಅವಮಾನಿಸುವುದರಲ್ಲಿ ಸಂತೋಷ ಪಡುತ್ತಾನೆ. ಸಂಸ್ಕಾರದಿಂದ ತುಂಬಿದ ವ್ಯಕ್ತಿಯು ತನ್ನನ್ನು ತಾನು ತಲೆಬಾಗಿ ಇತರರಿಗೆ ಗೌರವವನ್ನು ನೀಡಿ ಸಂತೋಷ ಪಡುತ್ತಾನೆ. ದೇವರ ಸೃಷ್ಟಿಸಿದ ಮನುಷ್ಯರೇ ಶಾಶ್ವತವಲ್ಲ, ಇನ್ನು ನಾವೇ ಸೃಷ್ಟಿಸಿಕೊಂಡ ಸಂಬಂಧಗಳು ಶಾಶ್ವತವಾಗಿರಲು ಸಾಧ್ಯವಿಲ್ಲ. ಜೀವನ ಅನ್ನೋದು ಬಹಳ ಕಷ್ಟವೇನಲ್ಲ, ಬೇಡದ ವಿಷಯಗಳು ತಲೆಗೆ ತುಂಬಿಸಿಕೊಂಡು ಕಷ್ಟ ಮಾಡಿಕೊಂಡಿದ್ದೇವೆ. ಎಷ್ಟು ಸಾಧ್ಯವೋ ಅಷ್ಟು ಸಂತೋಷ ಹಂಚಿಕೊಂಡು ನೆಮ್ಮದಿಯಾಗಿರುವುದನ್ನು ಕಲಿಯಬೇಕು. ಅನಗತ್ಯವಾದ ಒಡನಾಟ ಯಾರೊಂದಿಗೂ ಒಳ್ಳೆಯದಲ್ಲ, ಯಾಕೆಂದರೆ ಅವರ ಸ್ವಭಾವಕ್ಕೆ ತಕ್ಕ ಹಾಗೆ ನಾವಿಲ್ಲದಿದ್ದರೆ ನಮ್ಮನ್ನು ಕೆಟ್ಟವರೆಂದು ಭಾವಿಸುತ್ತಾರೆ. ಶ್ರೀಕೃಷ್ಣ ಹೇಳುತ್ತಾರೆ, ಯಾರಿಗೂ ಏನನ್ನೋ ಕೊಟ್ಟೆ ಅಂತ ಅಹಂಕಾರ ಪಡಬೇಡ. ಯಾರಿಗೆ ಗೊತ್ತು ನೀವು ಕೊಡುತ್ತಿರುವವರು ಇಲ್ಲ ಹಳೆ ಜನ್ಮದ ಸಾಲ ತೀರಿಸುತ್ತಿರುವವರು. ನಾವು ತಪ್ಪನ್ನು ಮಾಡಬಾರದು ಎಂದು ನಿರ್ಧಾರ ಮಾಡಬೇಕು. ನಾವು ತಪ್ಪು ಮಾಡಿದರೆ ಅದನ್ನು ಒಪ್ಪಿಕೊಳ್ಳಬೇಕು, ನಮ್ಮ ತಪ್ಪನ್ನು ಸರಿಪಡಿಸಲು ಪ್ರಯತ್ನಿಸಬೇಕು. ಆವಾಗ ಮಾತ್ರ ಜೀವನ ಸಂತೋಷವಾಗಿರುತ್ತೆ. ಸ್ವರ್ಗದ ಕನಸನ್ನು ಬಿಟ್ಟು ಬಿಡು, ನರಕದ ಭಯವನ್ನು ಬಿಟ್ಟು ಬಿಡು. ಯಾರಿಗೆ ಗೊತ್ತು ಯಾವುದು ಪಾಪ ಯಾವುದು ಪುಣ್ಯವೆಂದು? ಆದರೆ ಇಷ್ಟನ್ನೇ ನೆನಪಿಟ್ಟುಕೋ, ಯಾರ ಮನಸ್ಸನ್ನು ನೋಯಿಸಬೇಡ, ಸ್ವಾರ್ಥಕ್ಕಾಗಿ ಯಾರಿಗೂ ಕಣ್ಣೀರು ಹಾಕಿಸಬೇಡ. ಉಳಿದೆಲ್ಲವನ್ನು ಭಗವಂತನಿಗೆ ಬಿಟ್ಟು ಬಿಡು. ಇಲ್ಲಿ ಸಂಬಂಧ ದೊಡ್ಡದಲ್ಲ, ಪದವಿ ಇದ್ದವನು ದೊಡ್ಡವನಲ್ಲ, ಹಣವಿದ್ದವನು ದೊಡ್ಡವನಲ್ಲ. ಯಾರು ಕಷ್ಟ ಸಮಯದಲ್ಲಿ ಮನುಷ್ಯತ್ವ ದೊಡ್ಡದು ಎಂದು ಹೆಗಲಿಗೆ ಹೆಗಲು ಕೊಡುವವನೇ ದೊಡ್ಡವನು. ನೀವು ಏಕೆ ಅನಗತ್ಯವಾಗಿ ಚಿಂತಿಸುತ್ತೀರಿ? ಯಾರಿಗಾಗಿಯೂ ಏಕೆ ಹೆದರುತ್ತೀರಿ? ಯಾರು ನಿಮ್ಮನ್ನು ಕೊಲ್ಲಲು ಸಾಧ್ಯ? ಅಂತಿಮವಾಗಿ ಆತ್ಮವು ಹುಟ್ಟುತ್ತದೆ ಅಥವಾ ಸಾಯುತ್ತದೆ ಅಷ್ಟೇ ಅಲ್ಲವೇ? ಇಂದ್ರಿಯಗಳು ಮೋಹ ದ್ವೇಷಗಳತ್ತ ನಮ್ಮನ್ನು ಪ್ರಚೋದಿಸಬಹುದು. ಈ ವ್ಯಾಮೋಹ ದ್ವೇಷದಿಂದ ನಮ್ಮೆಲ್ಲ ಯೋಜನೆಗಳು ಒಂದೇ ವ್ಯಕ್ತಿಯ ಸುತ್ತಲಿರುತ್ತವೆ. ನಮ್ಮ ಬೆಳವಣಿಗೆಗೆ ಇದು ಮಾರಕ. ವೀಕ್ಷಕರೇ, ನೀವಿನ್ನೂ ಒನ್ ಸಾಗರ್ ಮೀಡಿಯಾ 9 ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಲು ಖಂಡಿತ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.